ಸೊ ವೀಕ್ಷಕರೇ, ಮಹಾನಗರ ಪಾಲಿಕೆಯ ಒಂದು ದೋಖ ಅಂತಾನೆ ಹೇಳ್ಬೋದು. ಈ ಒಂದು ವಿಚಾರ ಯಾಕಪ್ಪ ಹೇಳ್ತಾ ಇದ್ದೀನಿ, ಮಹಾನಗರ ಪಾಲಿಕೆಯ ವಿರುದ್ಧವಾಗಿ ದೋಖ ಅಂತ ಯಾಕೆ ಪದ ಬಳಸ್ತಾ ಇದ್ದೀನಿ ಅಂದರೆ, ನೀವು ನೋಡ್ತಾ ಇರುವಂಥ ದೃಶ್ಯಾವಳಿ ಇದು ಬಸವೇಶ್ವರ ಬಡಾವಣೆಯ ಒಂದು ದೃಶ್ಯಾವಳಿ. ಅಂದರೆ ಸಿದ್ಧಗಂಗಾ ಮಠದಿಂದ ಒಂದು ಕೂಗಳತೆ ದೂರದಲ್ಲಿರುವಂಥ ಈ ಬಡಾವಣೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಮಹಾನಗರ ಪಾಲಿಕೆಯ ದೊಡ್ಡ ದೊಡ್ಡ ಅಧಿಕಾರಿಗಳು, ದೊಡ್ಡ ದೊಡ್ಡ ಜನಪ್ರತಿನಿಧಿಗಳು, ನಾವೇ ಸರ್ವೋತ್ತಮರು ಅಂತ ಹೇಳ್ಕೊಳೋ ಅಧಿಕಾರಿಗಳು ಈ ಥರ ಬಿಲ್ ಹಾಕಿ ದೋಖ ಮಾಡ್ತಾ ಇರುವಂಥದ್ದು, ನಕಲಿ ಬಿಲ್ ಹಾಕಿ ದೋಖ ಮಾಡ್ತಾ ಇರುವಂಥ ಒಂದು ದೃಶ್ಯ ಇವತ್ತು ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇರುವಂಥದ್ದು. ಏ ಯಾವ ವಿಚಾರಕ್ಕೆ ಅಂದರೆ, ಯು ಜಿ ಡಿ ಕನೆಕ್ಷನ್ ಕೊಡ್ದಾರೆ. ಯು ಜಿ ಡಿ ಬಗ್ಗೆ ಈಗಾಗಲೇ ಅಮೋಕ್ ಟಿ ವಿ ನಿರಂತರವಾಗಿ ಸುದ್ದಿ ಮಾಡ್ತಾ ಇದೆ. ಕಳಪೆ ಕಾಮಗಾರಿಗಳಾಗಿರ್ಬೋದು, ಯು ಜಿ ಡಿ ಕನೆಕ್ಷನ್ ಕೊಟ್ಟು ಯಾವ ರೀತಿ ಜನಗಳಿಗೆ ದೋಖ ಮಾಡ್ತಿದ್ದೀರಾ, ಮೋಸ ಎಸಗ್ತಿದ್ದೀರಾ ಅನ್ನೋದ್ರ ಬಗ್ಗೆ ಅಮೋಕ್ ಟಿ ವಿ ಈಗಾಗಲೇ ವಿಸ್ತೃತ ವರದಿಗಳನ್ನು ಮಾಡ್ತಾ ಬರ್ತಾ ಇದೆ, ನಿಮ್ಮನ್ನು ಎಚ್ಚರಿಸ್ತಾ ಬರ್ತಾ ಇದೆ. ಅದರಲ್ಲೂ ಕೂಡ ಈ ಒಂದು ದೃಶ್ಯ ಇದೆಯಲ್ಲ, ನಿಜಕ್ಕೂ ಕೂಡ ನಮಗೆ ದಿಗ್ಭ್ರಮೆ ಸೃಷ್ಟಿ ಮಾಡುವಂಥದ್ದು. ಬನ್ನಿ, ವಿಶ್ವನಾಥ್ ಅವರು ಇದ್ದಾರೆ, ನಾಗರಿಕ ಸಮಿತಿ ಅಧ್ಯಕ್ಷರು. ಸರ್, ಈ ಒಂದು ದೋಖಕ್ಕೆ ಏನು ಹೇಳ್ತೀರಾ ನೀವು? ಸರ್, ಇದನ್ನು ನಾವು ಪರ್ಸಲ್ಲ ಕಂಡು ಹೇಳಿದ್ರು ಬಿಲ್ ಕಳಿಸ್ತಾ ಇದ್ದಾರೆ. ಇಟ್ಕೊಳ್ಳಿ ಸುಮ್ಮನೆ ಅಂತ, ಇಟ್ಕೊಳ್ಳಿ ಅಂತಾರೆ ಸುಮ್ಮನೆ. ನಾಳೆ ಒಂದು ದಿವಸ ಹರಿಯರ್ ಸೇರಿಸಿ ಕೊಡ್ತಾರೆ, ಇಲ್ಲ ಕಿತ್ತಾಕ್ತು ನಿಮ್ಮ ಮನೆ ಮುಂದೆಲ್ಲ ಅಂತಾರೆ. ಹೌದಾ ಇಲ್ವಾ? ಆಮೇಲೆ ವಾಟ್ರ್ ಚಾರ್ಜನ್ನು ಬತ್ತೈತೆ. ಈಗ ಹೇಮಾವತಿ ವಾಟ್ರು ಯಾರೂ ಬಿಟ್ಕೊಳ್ತಿಲ್ಲ, ಯಾಕಂದರೆ ನೀರು ಸರಿ ಇಲ್ಲ. ಅದು ಒಂದು, ಇದನ್ನು ಎರಡು ಮೂರು ಸಾರಿ ನಾನು ಕಮಿಷನರ್ ಗಮನಕ್ಕೆ ತಂದಿದ್ದೀನಿ, ಒಂಡಿದೆ, ಕುಡಿಯೋಕ್ಕಾಗಲ್ಲ, ನಮಗೆ ಬೋರ್ ನೀರೇ ಇರಲಿ ಅಂತ. ತಾವು ಒಂದ್ಸಾರಿ ನೋಡಿ, ವಿಪರೀತ ಒಂಡು ಬರುತ್ತೆ, ಕ್ಯೂರ್ ಮಾಡಕ್ ಬಿಡ್ತಾ ಇಲ್ಲ. ನಾನು ಹೇಳಿ, ಬಿಲ್ ಹೆಂಗ್ ಬರ್ತಾ ಇದೆ ಅಂತ ಸರ್? ಯು ಜಿ ಡಿ ಕನೆಕ್ಷನ್ ಇಲ್ಲ, ಬಿಲ್ ಬರ್ತಾ ಇದೆ ಅಂದ್ರೆ ಏನ್ ಅರ್ಥ? ಅದೇ ಸರ್, ಬಿಲ್ ಬರ್ತಾ ಇದೆ, ಈಗ ಇವತ್ತು ಬಂದಿದೆ. ಅದು ಯು ಜಿ ಡಿದು ವಾಟ್ರದ್ದು ಬರ್ತಾ ಇದೆ. ನಾವೀಗ ಆಲ್ರೆಡಿ 2400 ರುಪೀಸ್ ಪರ್ ಇಯರ್ ವಾಟ್ರದ್ದು ಬಿಲ್ ಕಟ್ಟಿದ್ವಿ, ಅಡ್ವಾನ್ಸ್ ಕಟ್ಟಿದ್ವಿ. ಇದು ಬೇರೆ ಅಡಿಷನಲ್ ಬೇರೆ ವಾಟರ್ ಚಾರ್ಜ್ ಕೊಡ್ತಾರೆ. ಅಧಿಕಾರಿಗಳು ಗಮನಕ್ಕೆ ಏನಾದರೂ ತಂದಿದ್ದೀರಾ ಸರ್? ಈಗ ಮಾತಾಡಿದ್ರೆ ಅದೇನು ಕಟ್ಬಿಡ್ಬಿಡಿ ಸರ್ ಅಂತಾರೆ. ಸ್ವಾಮಿ, ನೀವು ಬಂದು ಹೇಳಿ ಇಲ್ಲಿ ಅಂದೆ, ನೀವು ಅವ್ನ ಕರ್ಸ್ಕೊಳ್ಳಿ, ಬಿಲ್ ಕ್ಯಾನ್ಸಲ್ ಮಾಡಿ. ಈ ಕಂಪ್ಯೂಟರ್ಗೆ ಹಾಕ್ಬಿಟ್ಟಿರ್ತಾರೆ ನಮ್ಮ ಅಕೌಂಟ್ಗೆ, ಅಲ್ಲಿ ಎಲ್ಲ ಇದ್ರ ನಂಬರ್ ಎಲ್ಲ ಇರುತ್ತೆ, ಆರ್ ಆರ್ ನಂಬರ್ ಎಲ್ಲ ಇರುತ್ತೆ, ಅದ್ರ ಜೊತೆ ಸೇರಿಸಿ ಕಟ್ರಿ ಅಂತಾರೆ. ಆಮೇಲೆ ಬಸವೇಶ್ವರ ಬಡಾವಣೆಯಲ್ಲಿ ಕೆಲವು ಮನೆಗಳಿಗೆ ಮಾತ್ರ ಬರ್ತಾ ಇದೆಯೋ ಈ ತರ ಬಿಲ್ಲು, ಅಥವಾ ಎಲ್ಲರಿಗೂ ಇದೆ ಸರ್? ಯಾರ ಮನೆಗೂ ಯು ಜಿ ಡಿ ಕನೆಕ್ಷನ್ ಇಲ್ಲ. ಕೇಳ್ತಾ ಇದ್ರ ವಿಶ್ವನಾಥ್ ಅವರ ಮಾತನ್ನ, ಬಸವೇಶ್ವರ ಬಡಾವಣೆ ಯಾರ ಮನೆಗೂ ಕೂಡ ಯು ಜಿ ಡಿ ಕನೆಕ್ಷನ್ ಇಲ್ಲ. ಹಾಗಾದ್ರೆ ಮಹಾನಗರ ಪಾಲಿಕೆ ಎಲ್ಲಿ ದುಡ್ಡು, ಯಾವ ತರ ನೀವು ಈ ಭ್ರಷ್ಟಾಚಾರ ಮಾಡ್ತಿದ್ದೀರಾ ಅಂತ ನಿಮ್ಮ ಕಣ್ಣು ಮುಂದೆ ಈಗ ತೋರಿಸ್ತಾ ಇದ್ದೀನಿ. 132 ರೂಪಾಯಿ ಬಿಲ್ ಹಾಕಿದ್ದೀರಾ ಅಂದ್ರೆ ಒಂದು ಮನೆಗೆ ಎಷ್ಟು ಬಿಲ್ ಅಂದ್ರೆ, ಈಗ ಅಧಿಕಾರಿಗಳು ದುಡ್ಡು ಹೊಡಿತಿದ್ರೋ, ಜನಪ್ರತಿನಿಧಿಗಳು ದುಡ್ಡು ಹೊಡಿತಿದ್ರು, ನಿಜಕ್ಕೂ ಕೂಡ ನೀವೇ ಒಂದು ಉತ್ತರ ಕೊಡಿ. ಬನ್ನಿ, ಇಲ್ಲಿ ಯು ಜಿ ಡಿ ಕನೆಕ್ಷನ್ ಇಲ್ದರೆ ಬಿಲ್ ಬಂದಿರೋ ಮನೆಯವರು ಇದ್ದಾರೆ, ಮಾತಾಡ್ಸೋಣ. ಸರ್, ಇದು ಯಾವಾಗ ಬಂತು ನಿಮಗೆ? ಸರ್, ಇವತ್ತು ಕೊಟ್ಟಿದ್ದಾರೆ, ಇವರೇ ಬಿಲ್ ಕೊಟ್ಟಿದ್ದು. ತಗೊಂಡ್ವಿ, ನೋಡಿದ್ರೆ ಯು ಜಿ ಸಿ 20 ರುಪೀಸ್ ಅಂತ ಹಾಕಿದ್ದಾರೆ, ನೀರಿಂದು ಮಿನಿಮಮ್ 56 ರೂಪಾಯಿ ಹಾಕಿದ್ದಾರೆ, ನೀರು ಸರಿ ಇಲ್ಲ, ಯು ಜಿ ಡಿ ಕನೆಕ್ಷನ್ ಇಲ್ಲ, ಬಿಲ್ಗಳು ಮಾತ್ರ ಬರ್ತಾ ಇದ್ದಾವೆ. ನಾವು ಇದು ಕಾರ್ಪೊರೇಷನ್ ಅವ್ರಿಗೆ ಫೋನ್ ಮಾಡಿದ್ರೆ, ಏ ಬಿಲ್ಲೇನು ತಗೊಳ್ಳೇಬೇಡಿ ಅಂತ ಏಟಿಕೆ ಉತ್ತರಗಳನ್ನು ಕೊಡ್ತಾರೆ, ಸರಿ ಮಾಡ್ತೀವಿ ಅಂತಾರೆ. ಯಾವ ಒಬ್ಬ ಅಧಿಕಾರಿನೂ ಕೂಡ ಇಲ್ಲಿ ಬಂದು ನೋಡಲ್ಲ. ಫೀಲ್ಡ್ ಆಫೀಸರ್ ಇದ್ದಾರೆ, ಅವ್ರ ಹತ್ರ ಮಾಹಿತಿ ತಗೊಂತೀವಿ ಅಂತಾರೆ. ಫೀಲ್ಡ್ ಆಫೀಸರ್ ಹತ್ರ ಮಾಹಿತಿ ತಗೊಳ್ಳದೇ ಇವ್ರು ಬಿಲ್ ಮಾಡ್ತಾರೆ ಏನಾದರೆ, ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಏನು ಜವಾಬ್ದಾರಿ ಇದೆ ನಮ್ಮ ಪ್ರಶ್ನೆ. ಓಲಿ, ಒಂದು ಸರಿ ಅಧಿಕಾರಿಗಳು ಬಂದು ವಾಸ್ತವವನ್ನು ನೋಡಿ ಅಂದ್ರೂ ಕೂಡ ಯಾವ ಅಧಿಕಾರಿಗಳು ಕೂಡ ಈ ಕಡೆ ಬರ್ತಾ ಇಲ್ಲ. ಈ ಬಿಲ್ ಹಾಕಿರೋದು ಈ ನಮ್ಮ 34ನೇ ವಾರ್ಡಿನ ಕಾರ್ಪೊರೇಟರ್ಗೂ ಕೂಡ ಗೊತ್ತಿಲ್ಲ, ಅವ್ರಿಗೂ ಕೂಡ ಮಾಹಿತಿ ಇಲ್ಲ. ಅರುಣ್ ಅಂತ, ನವೀನ್ ಅಂತ ಲೇಡೀಸು, ಅವ್ರ ಮನೆಯವರು ಅರುಣ್, ಅವರು ಇಬ್ಬರೂ ಕೂಡ ಮಾತಾಡ್ತಾ ಇದ್ದಾರೆ, ಸರ್ ನಮಗೆ ಗೊತ್ತೇ ಇಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ ಅವ್ರು ಬಿಲ್ ಹಾಕಿರೋದು ಅಂತ. ಅಂದರೆ ಒಂದು ಕಾರ್ಪೊರೇಟರ್ಗೂ ಗೊತ್ತಿಲ್ಲ, ಜನಸಾಮಾನ್ಯರಿಗೂ ಗೊತ್ತಿಲ್ಲ, ಕೆಲಸನೂ ಆಗಿಲ್ಲ, ಬಿಲ್ ಮಾತ್ರ ಆಕ್ಟಿವೇಟ್ ಆಗ್ತಾ ಇದೆ. ಹಾಂ, ನಮ್ಮದು ಇದೇ ಮನೆ, ವಿಮಲ ಹೆಸರಲ್ಲಿ ಇದೆ, ಅವ್ರ ಹೆಸರಲ್ಲೇ ಬಂದಿದೆ. ನಮ್ಮ ಹೆಸರು ಬಸವರಾಜ್. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ಇವ್ರಿಗೂ ಕೂಡ ನಕಲಿ ಬಿಲ್ ಬಂದಿರುವಂಥದ್ದು. ಇಲ್ಲಿ ಯು ಜಿ ಡಿ ಚಾರ್ಜಸ್ ಹಾಕಿದ್ದಾರೆ, 20 ರೂಪಾಯಿ ಹಾಕಿದ್ದಾರೆ, ಟೋಟಲ್ 141 ರೂಪಾಯಿ. ಇವ್ರಿಗೂ ಕೂಡ ನಿಮ್ಮ ಮನೆಗೆ ಬಂದಿರುವಂತದ. ಈ ಒಂದು ನಿರ್ಲಕ್ಷ್ಯ ಯಾಕೆ ಮಾಡ್ತಾ ಇದಾರೆ, ಈ ತರ ದೋಖ ಯಾಕೆ ಮಾಡ್ತಿದ್ದಾರೆ, ಜನಗಳ ದುಡ್ಡು ಇವ್ರಿಗೆ ಈ ತರ ಯಾಕೆ ಬೇಕು ಅಂತ? ನಾವು ಬಿಲ್ ಕೊಡೋರ್ನ ಕೇಳೋರು, ನಮ್ಗೇನು ಗೊತ್ತಿಲ್ಲ, ಅವ್ರು ಹೇಳಿದರೆ ಕೊಡ್ತಿದ್ದೀವಿ, ನೀವು ಕಟ್ಟೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಹೋದ ತಿಂಗಳು ನಾವು ಬಿಲ್ ಕಟ್ಟಕ್ಕೆ ಹೋದ್ವಿ, ಅವಾಗ ನಾವಿನ್ನೂ ಚಾರ್ಜ್ ತಗೊಂಡಿಲ್ಲ ಸರ್ ಅಂತ ಹೇಳಿದ್ರು. ಸುಮ್ಮನೆ ಬಿಲ್ ಕೊಡ್ತಾ ಇದ್ದಾರೆ, ನಾವು ಅಮಾಯಕರಿಗೆ ಈ ಥರ ಮಾಡ್ತಾ ಇದ್ದಾರೆ. ಇದನ್ನು ಯಾರು ಆಗಲೇ ಒಂದು 2 ಅವರ್ಸಿಂದ ವೆಯ್ಟ್ ಮಾಡ್ತಾ ಇದ್ವಿ, ಒಬ್ಬರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದಕ್ಕೆ ಏನು ರೆಸ್ಪಾನ್ಸ್ ಇಲ್ಲದ್ರಿಂದ ಅಧಿಕಾರಿ ಬರಲಿ ಅಂತ ಹೇಳಿ ನಾವು ಅವ್ರನ್ನ ಬಿಲ್ ಮಾಡೋರ್ನ ಕೂಡ ಇಲ್ಲೇ ಇಟ್ಕೊಂಡಿದ್ದೀವಿ, ಅವು ಊಟ ಹಾಕಿ ಇಟ್ಕೊಳ್ತೀವಿ, ನಾವು ನೀವು ಬರೋವರೆಗೂ ಇಟ್ಕೊತೀವಿ ಅಂತಲೇ ಹೇಳ್ತಾ ಇದ್ದೀವಿ. ರೆಸ್ಪಾನ್ಸೇ ಇಲ್ಲ ಯಾವುದಕ್ಕೂ ಕೂಡ.
ವೀಕ್ಷಕರ, ನೀವು ಇಲ್ಲಿನ ಸ್ಥಳೀಯರ ಮಾತನ್ನು ಕೇಳ್ತಾ ಇದ್ದೀರಾ. ಎಷ್ಟೇ ಒಂದು ತೆರಿಗೆ ಕಟ್ಟಬೇಕು ಅಂದರೂ ಕಟ್ತಾರೆ, ಎಷ್ಟೇ ನೀವು ಹಾಕಿದಂಥ ಹೊರೆಗಳನ್ನು ಕೂಡ ಸಹಿಸಿಕೊಂಡು ಜೀವನ ಮಾಡುವಂಥ ತುಮಕೂರು ನಗರದವ್ರಿಗೆ ನೀವು ಈ ರೀತಿ ನಕಲಿ ಬಿಲ್ಗಳನ್ನು ಹಾಕ್ಕೊಂಡು ಯು ಜಿ ಡಿ ಕನೆಕ್ಷನ್ ಕೊಡ್ದಲ್ಲೇ ಈ ರೀತಿ ದುಡ್ಡು ಮಾಡೋಕ್ಕೆ ನಿಂತಿದ್ದೀರಾ ಅಂದರೆ ಪಾಲಿಕೆ ಆಯುಕ್ತೆ ರೇಣುಕಾ ಅವರು ಉತ್ತರ ಕೊಡಬೇಕಾಗಿ ಅಮೋಕ್ ಟಿವಿ ಕೂಡ ಕೇಳ್ಕೊಳ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ ತುಮಕೂರು.